ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಒಕ್ಕೂಟದ ವತಿಯಿಂದ ಇಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಆರ್ ಡಿ ಚಲವಾದಿ ಮಾತನಾಡಿ, ನಾವುಗಳು ಕರ್ನಾಟಕ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮಗೆ ಸರ್ಕಾರವು ಮಾಸಿಕ ಕೇವಲ 13,000 ಸಂಬಳ ನೀಡುತ್ತಾರೆ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ 11,000 ರೂಪಾಯಿ ನೀಡುತ್ತಾರೆ. ಈಗ ನಮಗೆ ಜೀವನವೇ ರೋಸಿ ಹೋಗಿದೆ. ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರು ಬೇಗನೆ ಒಂದು ಸಭೆ ಕರೆದು ನಮ್ಮ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಈಡೇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತವೆ ಎಂದು ತಿಳಿಸಿದರು. ಆದೇಶ ಹೊರಡಿಸಿದೆ. ಆ ರೀತಿ ಮಾಡಿದ್ರೆ ನಮ್ಮ ಮಂತ್ಲಿ ಅಂದ್ರೆ ತಿಂಗಳಿಗೆ 30,000 ಸಂಬಳ ಸಿಗ್ಬೇಕು. ಆದ್ರೆ ಸರ್ಕಾರ ನಮ್ಗೆ ಅದನ್ನು ಮಾಡಿಲ್ಲ. ಒಂದು ಕಡೆ ನಮಗೆ ಸೇವಾ ಭದ್ರತೆ ಕೊಡಿ ಅಥವಾ ಕಾಯಂ ಮಾಡಿ ಅಂತ ಕೇಳಿದಾಗ ಸರ್ಕಾರ ಏನ ಹೇಳುತ್ತೆ ಅಂದ್ರೆ UGC ನಿಯಮಾವಳಿ ಅಡ್ಡ ಬರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಅದೇ ಸರ್ಕಾರ UGC ನಿಯಮಾವಳಿ ಪ್ರಕಾರ ಸ್ಯಾಲ್ರಿ ಕೊಡಕ್ ಆಗೋದಿಲ್ಲ. ಅದನ್ನ ಸ್ಯಾಲ್ರಿ ಕೊಡದೆ UGC ನಿಯಮಾವಳಿಯನ್ನ ಸರ್ಕಾರವೇ ಅಥವಾ ಉನ್ನತ ಶಿಕ್ಷಣ ಇಲಾಖೆಯೇ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕ ಸಂಘದವರು ಅಂದ್ರೆ ಒಕ್ಕೂಟದವರು ಅಂದ್ರೆ ಒಕ್ಕೂಟದ ರಾಜ್ಯಾಧ್ಯಕ್ಷನಾದ ಆರ್ ಡಿ ಚಲುವಾದಿ ನನ್ನ ಹೆಸರು. ನಾವು ಈ ಸರ್ಕಾರದ ವಿರುದ್ಧ ಅಂದ್ರೆ ಈಗ ನಾವು ಅತಿಥಿ ಉಪನ್ಯಾಸಕರಾಗಿ ಸುಮಾರು 413 ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸುಮಾರು ನಾವು 13,500 ಜನ ಇದ್ದೇವೆ. ಆದರೆ ಸರ್ಕಾರ ನಮಗೆ ಅತಿ ಕಡಿಮೆ ಸಂಬಳದಲ್ಲಿ ದುಡಿಸ್ಕೊಳ್ತಾ ಇದೆ. ಅಂದರೆ ನೆಟ್ ಶೆಟ್ಟು PhD ಆದವರಿಗೆ 13,000 ರೂಪಾಯಿ, ಬರೀ ಸ್ನಾತಕೋತ್ತರ ಪದವಿ ಪಡೆದವರಿಗೆ 11,000 ರೂಪಾಯಿ ಕೊಡ್ತಾ ಇದೆ. ಅದನ್ನು ತಿಂಗಳಿಗೆ ಸರಿಯಾಗಿ ತಿಂಗಳ ಕೊಡ್ತಾ ಇಲ್ಲ, ಅದನ್ನು 6 ತಿಂಗಳಿಗೊಮ್ಮೆ ಕೊಡ್ತಾ ಇದೆ. ಬಟ್ ಈಗ UGC ನಿಯಮಾವಳಿ ಪ್ರಕಾರ ನಮ್ಗೆ 50,000 ರೂಪಾಯಿ ಸಂಬಳ ಕೊಡಬೇಕಂತ ನಿಯಮ ಇದೆ. ಅಂದರೆ ಅಟ್ಲೀಸ್ಟ್ ಒಂದು ಪೀರಿಯಡ್ಗೆ 1,500 ರೂಪಾಯಿ ಕೊಡಬೇಕಂತಿದೆ. ಸರ್ಕಾರ ಅದನ್ನೆಲ್ಲ ಗಾಳಿಗೆ ತೂರಿ ನಮ್ಗೆ ಕೇವಲ 13,000 11,000 ರೂಪಾಯಿ ಕೊಟ್ಟು ಕೂಲಿ ಆಳುಗಳಿಗಿಂತ ಕಡಿಯಾಗಿ ದುಡಿಸ್ಕೊಳ್ತಾ ಇದೆ. ಅದಕ್ಕೋಸ್ಕರ ನಾವೀಗ ಆಲ್ರೆಡಿ ದಿನಾಂಕ 7/2019 ನಾವು ಸ್ಟ್ರೈಕನ್ನು ಗಾಂಧಿ ವೃತ್ತದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನಾಳೆ ದಿನಾಂಕ 11/2019 ಒಂದು ವಾರಗಳ ಕಾಲ ಎಲ್ಲ ರಾಜ್ಯಾದ್ಯಂತ ತರಗತಿಗಳನ್ನ ಬಹಿಷ್ಕರಿಸ್ತಾ ಇದ್ದೇವೆ. ಆಮೇಲೆ ಅದಕ್ಕೂ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸದೇ ಹೋದರೆ ನಾವು 18/2019 ಅನಿರ್ದಿಷ್ಟ ಅವಧಿವರೆಗೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಧರಣಿಯನ್ನು ನಡೆಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ತಾನೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.